ಮಲೆನಾಡಿನ ಈ ಸಾಗರ ಅಂದರೆ ಇಲ್ಲಿ ಬಹಳ ಪ್ರಬುದ್ಧರ ತಾಲೂಕಿದೆ ಅನ್ನೋಂಥ ಒಂದು ಹೆಸರಿದೆ. ಆದರೆ ಇಂಥ ತಾಲೂಕಿನಲ್ಲಿ ಇವತ್ತಿನ ದಿನ ಪತ್ರಕರ್ತರ ಮೇಲೆ ಹಲ್ಲೆ ನಡೆಯುವಂಥ ಒಂದು ವ್ಯವಸ್ಥೆ ಬರ್ತಿದೆ ಅಂದರೆ ನಾವೆಲ್ಲ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದ ಅಗತ್ಯ ಇದೆ. ಕೇವಲ ನಾವು ಪತ್ರಕರ್ತರು ಮಾತ್ರ ಅಲ್ಲ, ಇಡೀ ಸಮಾಜ ಇದ್ರ ಬಗ್ಗೆ ಆಲೋಚನೆ ಮಾಡುವಂಥ ಒಂದು ಘಟ್ಟಕ್ಕೆ ತಲುಪಿದ್ದೇವೆ ಅಂತ ನನ್ನ ಭಾವನೆ. ಈ ಸಮಾಜದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತದೆ, ಹಾಗೆ ನಾಲ್ಕನೇ ಅಂಗವಾದಂಥ ಪತ್ರಿಕಾಂಗ ಕೂಡ ಈ ಸಮಾಜ ಸುವ್ಯವಸ್ಥಿತವಾಗಿ ಹೋಗೋಕ್ಕೆ ತನ್ನದೇ ಆದಂಥ ಪಾತ್ರವನ್ನು ಮಾಡ್ತಾ ಬರ್ತಿದೆ. ಪತ್ರಕರ್ತರಿಗೆ ಕೇವಲ ತಮ್ಮ ಬದುಕಲ್ಲ, ಪತ್ರಕರ್ತರ ಪಾತ್ರ ಇಡೀ ಸಮಾಜದ ಮೇಲೆ ಬೀರ್ತಾ ಬರ್ತದೆ. ಪತ್ರಕರ್ತರು ಅನೇಕ ಒಂದು ಸವಾಲಿನ ಕೆಲಸಗಳನ್ನು ಇವತ್ತು ಮಾಡ್ತಾ ಈ ಸಮಾಜವನ್ನು ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಲು ಅವರು ತಮ್ಮದೇ ಆದಂಥ ಒಂದು ಸೇವೆಯನ್ನು ಈ ಸಮಾಜದಲ್ಲಿ ಕೊಡ್ತಾ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಪತ್ರಕರ್ತರನ್ನ ಕಂಡ್ರೆ ಹೆದರಬೇಕಾದಂಥ ಸಮಾಜಘಾತಕರು, ಪತ್ರಕರ್ತರನ್ನ ಕಂಡ್ರೆ ಹೆದರಬೇಕಾದಂಥ ಈ ಯಾರು ಈ ಉಪಿಯ ತಂಡಗಳಿದೆ, ಅಕ್ರಮ ಕಲ್ಲು ಗಣಿಗಾರಿಕೆ ಮರಳು ಮಾಫಿಯಾ ತಂಡದವರು, ಅವರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಮಲೆನಾಡಿನ ಈ ಸಾಗರ ಅಂದರೆ ಇಲ್ಲಿ ಬಹಳ ಪ್ರಬುದ್ಧರ ತಾಲೂಕಿದೆ ಅನ್ನೋಂಥ ಒಂದು ಹೆಸರಿದೆ. ಆದರೆ ಇಂಥ ತಾಲೂಕಿನಲ್ಲಿ ಇವತ್ತಿನ ದಿನ ಪತ್ರಕರ್ತರ ಮೇಲೆ ಹಲ್ಲೆ ನಡೆಯುವಂಥ ಒಂದು ವ್ಯವಸ್ಥೆ ಬರ್ತಿದೆ ಅಂದರೆ ನಾವೆಲ್ಲ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದ ಅಗತ್ಯ ಇದೆ. ಕೇವಲ ನಾವು ಪತ್ರಕರ್ತರು ಮಾತ್ರ ಅಲ್ಲ, ಇಡೀ ಸಮಾಜ ಇದ್ರ ಬಗ್ಗೆ ಆಲೋಚನೆ ಮಾಡುವಂಥ ಒಂದು ಘಟ್ಟಕ್ಕೆ ತಲುಪಿದ್ದೇವೆ ಅಂತ ನನ್ನ ಭಾವನೆ. ಈ ಸಮಾಜದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತದೆ, ಹಾಗೆ ನಾಲ್ಕನೇ ಅಂಗವಾದಂಥ ಪತ್ರಿಕಾಂಗ ಕೂಡ ಈ ಸಮಾಜ ಸುವ್ಯವಸ್ಥಿತವಾಗಿ ಹೋಗೋಕ್ಕೆ ತನ್ನದೇ ಆದಂಥ ಪಾತ್ರವನ್ನು ಮಾಡ್ತಾ ಬರ್ತಿದೆ. ಪತ್ರಕರ್ತರಿಗೆ ಕೇವಲ ತಮ್ಮ ಬದುಕಲ್ಲ, ಪತ್ರಕರ್ತರ ಪಾತ್ರ ಇಡೀ ಸಮಾಜದ ಮೇಲೆ ಬೀರ್ತಾ ಬರ್ತದೆ. ಪತ್ರಕರ್ತರು ಅನೇಕ ಒಂದು ಸವಾಲಿನ ಕೆಲಸಗಳನ್ನು ಇವತ್ತು ಮಾಡ್ತಾ ಈ ಸಮಾಜವನ್ನು ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಲು ಅವರು ತಮ್ಮದೇ ಆದಂಥ ಒಂದು ಸೇವೆಯನ್ನು ಈ ಸಮಾಜದಲ್ಲಿ ಕೊಡ್ತಾ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಪತ್ರಕರ್ತರನ್ನ ಕಂಡ್ರೆ ಹೆದರಬೇಕಾದಂಥ ಸಮಾಜಘಾತಕರು, ಪತ್ರಕರ್ತರನ್ನ ಕಂಡ್ರೆ ಹೆದರಬೇಕಾದಂಥ ಈ ಯಾರು ಈ ಉಪಿಯ ತಂಡಗಳಿದೆ, ಅಕ್ರಮ ಕಲ್ಲು ಗಣಿಗಾರಿಕೆ ಮರಳು ಮಾಫಿಯಾ ತಂಡದವರು, ಅವರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ರವಿಕುಮಾರ್ ಅವರು ಮುಖಪಕ್ಕೆ ತೆರಳಿದ ಸಂದರ್ಭದಲ್ಲಿ ಅಕ್ರಮ ಕಲ್ಲುಗಾರಿಕೆ ಮಾಡ್ತಿರೋಂತಹ ವ್ಯಕ್ತಿ ಬಂದು ಏಕಾಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಪತ್ರಕರ್ತರ ಜೀವನಕ್ಕೂ ಕೂಡ ತೊಂದರೆ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ಸುದ್ದಿಯನ್ನು ಕೂಡ ಬಿತ್ತರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ ಆ ಸಂಬಂಧ ಪಡೆದಲ್ಲೇ ಇರುವಂತಹ ವ್ಯಕ್ತಿ ಏಕಾಕಿ ಬಂದು ಹಲ್ಲೆ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇನ್ನು ಮುಂದೆ ಇಂತಹ ಯಾವುದೇ ದುಷ್ಕೃತ್ಯಗಳು ಪತ್ರಕರ್ತರ ಮೇಲೆ ಆಗದೇ ಇರಲಿ. ಪತ್ರಕರ್ತರಿಗೆ ರಕ್ಷಣೆ ಬಹಳ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ರಕ್ಷಣೆಯನ್ನು ನೀಡಬೇಕಾಗಿ ಕೋರ್ಕೊಳ್ತೇವೆ. ಅಕ್ರಮ ಕಲ್ಲು ಪಾರೆಯನ್ನು ಅಕ್ರಮ ಕಲ್ಲು ಪಾರೆಯನ್ನು ಅಕ್ರಮ ಕಲ್ಲು ಪಾರೆಯನ್ನು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ಗೂಂಡಾಗಳಿಗೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ಗೂಂಡಾಗಳಿಗೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ಸಮಾಜ ಘಾತಕರಿಗೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ಸಮಾಜ ಘಾತಕರಿಗೆ ಬಂಧಿಸಿ 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 ಪತ್ರಕರ್ತರ ಸಂಘದ ಹೋರಾಟಕ್ಕೆ ಪತ್ರಕರ್ತರ ಸಂಘದ ಹೋರಾಟಕ್ಕೆ ಪತ್ರಕರ್ತರ ಸಂಘದ ಹೋರಾಟಕ್ಕೆ ಎಲ್ಲೇ ನಾವು ಹೋದ್ರು ಯಾವುದೇ ಸುದ್ದಿಗಳನ್ನು ಮಾಡುತ್ತೇವೆ ಏನೇ ಸಮಸ್ಯೆಗಳ ಬಗ್ಗೆ ಯಾಕೆ ನಾವು ಬದುಕನ್ನು ಹೇಗೆ ನಡೆಸಬೇಕಂದ್ರೆ ಇವತ್ತು ಒಬ್ಬ ವೈದ್ಯರಿಗೆ ಒಬ್ಬ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಸರ್ಕಾರಿ ವೈದ್ಯರಿಗೆ ಭದ್ರತೆ ಇದೆ, ಆದರೆ ನಮಗೆ ಯಾವುದೇ ಭದ್ರತೆ ಇಲ್ಲ. ಮರಳದಂತೆ ಮಾಡುವಂಥವರಿಗೆ ಬೇರೆ ಬೇರೆ ರೀತಿಯಾದಂತಹ
ಷಡ್ಯಂತ್ರಗಳಿರುತ್ತೆ, ಮತ್ತೆ ಅವರು ಅದನ್ನು ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಹಾಗಾದ್ರೆ ನಾವು ನಿಷ್ಪಕ್ಷಪಾತ